Fifth heading, find the number of terms in each of the following APs. So fifth heading, first question. ಇದರಲ್ಲಿ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಏನ್ ಕಂಡಿಬೇಕು? ಎನ್ ಫೈಂಡ್ ಔಟ್ ಮಾಡಬೇಕು. ಸೊ ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ? 7 ಅಂತ ಕೊಟ್ಟಿದ್ದಾನೆ. ಸೊ ಡಿ ವ್ಯಾಲ್ಯೂ ಏನ್ ಬರುತ್ತೆ? ಎ ಟು ಮೈನಸ್ ಎ ಒನ್. ಎ ಟು ಬಂದ್ಬಿಟ್ಟು 13, ಎ ಒನ್ ಬಂದ್ಬಿಟ್ಟು 7. 13 ಅಲ್ಲಿ 7 ಹೋದ್ರೆ 6. ಓಕೆ, ಈಗ ಲಾಸ್ಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು? ಎನ್. ಎನ್ ಬಂದು ಎಷ್ಟು ಕೊಟ್ಟಿದ್ದಾನೆ? 205 ಕೊಟ್ಟಿದ್ದಾನೆ. ಸೊ ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀವಿ? ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಇದ್ದಲ್ಲಿ ಏನು? 205. ಎ ವ್ಯಾಲ್ಯೂ ಏನಿದೆ? 7. ಪ್ಲಸ್ ಎನ್ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಏನಿದೆ? 6 ಇದೆ. ಈಗ ಪ್ಲಸ್ 7 ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 7 ಆಗುತ್ತೆ. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 6. 205 ಅಲ್ಲಿ 7 ಹೋದ್ರೆ ಏನಾಗುತ್ತೆ? 198 ಆಗುತ್ತೆ. ಎನ್ ಮೈನಸ್ 1 ಇಂಟು 6. ಈಗ 198 ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯಿತು, ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಈ ಕ್ಯಾನ್ಸಲ್ ಮಾಡಿದ್ರೆ 6 1 ಜಾ 6 3 ಜಾ 18. 1 ಉಳಿತು, ಮತ್ತೆ 18 ಆಯಿತು. 6 3 ಜಾ 18. ಸೊ ಏನಾಯ್ತು ಅಲ್ಲಿ? 33 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಈ ಮೈನಸ್ 1 ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಸೊ 34 ಇಸ್ ಈಕ್ವಲ್ ಟು ಎನ್ ಆಯ್ತು. ಇದನ್ನ ಉಲ್ಟಾ ಬರೆದ್ರೆ ಎನ್ ಇಸ್ ಈಕ್ವಲ್ ಟು 34. ಸೊ ಎನ್ ವ್ಯಾಲ್ಯೂ ಏನು? 34.